ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡೋಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವೀಡಿಯೋದಲ್ಲಿ ಒಂದು ಸೈಕ್ಲೋಪಾಮ್ ಸಿರಪ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಸೈಕ್ಲೋಪಾಮ್ ಸಿರಪ್ ಅದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ, ಸೊ ಅದರಲ್ಲಿರುವಂಥ ಒಂದು ಕಂಟೆಂಟ್ ಏನು, ಕಾಂಪೋಸಿಷನ್ ಏನು, ಮತ್ತು ಅದರ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಕಂಪ್ನಿ ಏನು, ಸೊ ಇದನ್ನು ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಈ ಒಂದು ವೀಡಿಯೋ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ, ಹಾಗೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಕುಂತಿತ್ತು ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವೀಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸೊ ಇದರ ಒಂದು ಸ್ಟಾರ್ಟಿಂಗ್ ನೋಡಿದ್ರೆ ಅದರ ಸೈಕ್ಲೋಪಾಮ್ ಅನ್ನೋದ ಒಂದು ಸಿರಪ್ ಬಂದುಬಿಟ್ಟು ನಿಮಗೆ ಇದೆ ತೋರಿಸಿದಲ್ಲ ಸ್ಕ್ರೀನ್ ಮೇಲೆ. ಸೊ ನಿಮಗೆ ಅದು ಸ್ಕ್ರೀಮೆಲ್ಲ ನಿಮಗೆ ಅದು ಸೊ ಸೈಕ್ಲೋಪಾಮ್ ಸಿರಪ್ ಸಣ್ಣ ಮಕ್ಕಳ ಒಂದು ಚಿತ್ರ ಇರುತ್ತೆ. ಸೊ ಅದು ಅಂದರೆ ಸಣ್ಣ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸಿರಪ್. ಮ್ಯಾನುಫ್ಯಾಕ್ಚರ್ ಬಂದುಬಿಟ್ಟು ನಿಮಗೆ ಒಂದು ಇಂಡಿಕೋ ರೆಮಿಡೀಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿಯವರು ಏನು ಮಾಡಿದ್ರೆ ಇದನ್ನು ಮ್ಯಾನುಫ್ಯಾಕ್ಚರನ್ನು ಮಾಡಿದ್ದಾರೆ. ಮತ್ತು ಇದರ ಒಂದು ಸಾಲ್ಟ್ ಕಾಂಪೋಸಿಷನ್ ನೋಡಿದ್ರೆ ಎರಡು ಥರ ಔಷಧ ಸಿಗ್ತವೆ ನಿಮಗೆ, ಎರಡು ಥರ ಒಂದು ಏನು ಜೆನೆಟಿಕ್ ನಿಯಮಗಳು ಸಿಗ್ತವೆ. ಸೊ ಒನ್ ಆಫ್ ದ ಡೈಸೈಕ್ಲೋಮಿನ್ ಹೈಡ್ರೋಕ್ಲೋರೈಡ್, ಸೊ ಎನ್ಎಚ್ ಸೈಮೆಥಿಕಾನ್ ಸಸ್ಪೆನ್ಷನ್, ಇದನ್ನು ಇಲ್ಲೇ ಇದನ್ನು ಕೂಡ ಇಲ್ಲಿ ಬರ್ದೇನೆ. ಸೊ ಡೈಸೈಕ್ಲೋಮಿನ್ 10 mg, ಸೈಮೆಥಿಕಾನ್ 40 mg ಬರ್ದೇನೆ. ಸೊ ಇವೆರಡು ಕೂಡ ಒಂದು ಸ್ಟ್ಯಾಂಡರ್ಡ್ ಒಂದು ಕಾಂಬಿನೇಷನ್ ಇರುವಂಥ ಒಂದು ಡ್ರಗ್. ಸೊ ಆಲ್ಮೋಸ್ಟ್ ಇವೆರಡ ಇರುವಂಥ ಒಂದು ಕಂಟೆಂಟ್ ಇರುವಂಥ ಹಲವಾರು ಬ್ರ್ಯಾಂಡ್ಗಳು ಸಿಗ್ತವೆ ನಿಮ್ಮ ಮಾರ್ಕೆಟ್ನಲ್ಲಿ. ಸೊ ಅದನ್ನು ಕೂಡ ನೀವು ತೊಗೊಳ್ಬೋದು. ಇದು ಸೇಮ್ ಕಂಟೆಂಟ್ ಸಬ್ಸ್ಟೂಟ್ ಅಂತ ಕರೀತಾರೆ, ಸೊ ಆಲ್ಟರ್ನೇಟಿವ್ ಡ್ರಗ್ ಅಂತ ಕರೀತಾರೆ. ಸೊ ಇದೇ ಸೇಮ್ ಕಾಂಪೋಸಿಷನ್, ಈಚ್ 5 ml ಕಂಟೆಂಟ್ ಇತ್ತಂದರೆ ಡೈಸೈಕ್ಲೋಮಿನ್ 10 mg ಮತ್ತು ಸೈಮೆಥಿಕಾನ್ 40 mg ಇತ್ತಂದರೆ ನೀವು ಅದನ್ನು ಏನು ಮಾಡೋದು ಪರ್ಚೇಸ್ ಮಾಡ್ಬೋದು. ಎರಡು ಕೂಡ ಒಂದೇ ಇರುತ್ತೆ, ಅದಕ್ಕೆ ಕಾಂಪೋಸಿಷನ್ ಮಾತ್ರ ಇದೇ ಆಗಿರಬೇಕು. ಮತ್ತು ಇದರ ಒಂದು ಪ್ರಾಡಕ್ಟ್ ಮತ್ತು ಪ್ಯಾಕೇಜಿಂಗ್ ಒಂದು ಇನ್ಫಾರ್ಮೇಷನ್ ನೋಡೋದಾದರೆ, ಸೊ ಇದು ನಿಮಗೆ ಎರಡು ಥರ ಸಿಗ್ತದೆ, ಅಂದರೆ 30 mL ಸಿಗುತ್ತೆ, 60 mL ಸಿಗುತ್ತೆ ಇದರ ಬಾಟಲ್ ನಿಮಗೆ. ಮತ್ತು ಇದು ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸಿನ್ಸ್ ಅಂದರೆ ಪ್ರಿಸ್ಕ್ರಿಪ್ಷನ್ ಬೇಸ್ಡ್ ಮೆಡಿಸಿನ್ ಅಂತಂದರೆ ಈ ಶೆಡ್ಯೂಲ್ H1 ಡ್ರಗ್ಗಲ್ಲಿ ಬರುತ್ತೆ ನಿಮಗೆ. ಶೆಡ್ಯೂಲ್ H1 ಡ್ರಗ್ಗಲ್ಲಿ ಅದು ನಿಮಗೆ ಶೆಡ್ಯೂಲ್ H ಕೆಟಗರಿಲಿ ಈ ಒಂದು ಡ್ರಗ್ ಬರುತ್ತೆ. ಶೆಡ್ಯೂಲ್ H1 ಅಂತಂದರೆ ನಿಮ್ಗೆ ಗೊತ್ತಿರುವ ಹಾಗೆ, ಸೊ ಟು ಬಿ ಸೋಲ್ಡ್ ರಿಟೇಲ್ ಆನ್ ದ ಪ್ರಿಸ್ಕ್ರಿಪ್ಷನ್ ಆಫ್ ಎ ರಿಜಿಸ್ಟರ್ ಮೆಡಿಕಲ್ ಫ್ರ್ಯಾಕ್ಷನರ್ ಓನ್ಲಿ ಅಂತಂದರೆ, ಸೊ ಡಾಕ್ಟರ್ ಅಂತಂದರೆ ಯಾರೋ ಒಂದು RMP ಅಂತಾರೆ, ರಿಜಿಸ್ಟರ್ ಮೆಡಿಕಲ್ ಫ್ರ್ಯಾಕ್ಷನ್ ಯಾರೋ ಒಂದು ಕಲ್ತಿರ್ತಾರಲ್ಲ ಡಾಕ್ಟರ್ಗಳು. ಸೊ ಅದನ್ನು ಅದು ಅವರ ಒಂದು ರೆಫರ್ ಇಟ್ಕೊಂಡು ಈ ಒಂದು ಡ್ರಗ್ಗನ್ನು ಸೇಲ್ ಮಾಡಬೇಕು. ವಿದೌಟ್ ಪ್ರಿಸ್ಕ್ರಿಪ್ಷನ್ ಈ ಒಂದು ಡ್ರಗ್ಗನ್ನು ನೀವು ಸೇಲ್ ಮಾಡಲಿಕ್ಕೆ ಬರೋಂಗಿಲ್ಲ ಸರ್. ಸೊ 60 mRP ಬಂದುಬಿಟ್ಟು ನಿಮಗೆ 60 mL ಒಂದು 93.30 ಸಿಗುತ್ತೆ, ಮತ್ತು 30 mL 57.40 ಇದರ ಒಂದು ನಿಮಗೆ ಸಿಗ್ತಾ ಮಾರ್ಕೆಟ್ನಲ್ಲಿ. ಮತ್ತು ಈ ಒಂದು ಸಿರಪನ್ನು ಯಾವ ರೀತಿ ಯೂಸ್ ಮಾಡ್ತಾ ಅಂದರೆ, ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ, ಅದರ ಇಂಡಿಕೇಷನ್ಸ್ ಏನು, ಯೂಸಸ್ ಏನು, ಬೆನಿಫಿಟ್ಸ್ ಆಫ್ ದ ಸೈಕ್ಲೋಪಾಮ್ ಸಿರಪ್. ಸೊ ಈ ಒಂದು ಸೈಕ್ಲೋಪಾಮ್ ಸಿರಪ್ ಬಂದುಬಿಟ್ಟು ನಿಮಗೆ ಒಂದು ಮೇನ್ಲಿ ಇದಕ್ಕೆ ಎದಕ್ಕೆ ಕೊಡ್ತಾರಪ್ಪ ಅಂದರೆ ಸ್ಟಮಕ್ ಪೇನಿಗೆ ಕೊಡ್ತಾರೆ, ಹೊಟ್ಟೆ ನೋವಿಗೆ ಅಂತಾರೆ. ಸೊ ಹೊಟ್ಟೆ ನೋವಿಗೆ ನೋವುತ್ತಾ ಇದ್ದರೆ ಆ ಒಂದು ಸ್ಟಮಕ್ ಪೇನಿಗೆ ಈ ಒಂದು ಸಿರಪ್ಪನ್ನು ನಿಮಗೆ ಕೊಡ್ತಾರೆ. ಮತ್ತು ಅಬ್ಡೋಮಿನಲ್ ಕ್ರಮ್ಸ್, ಸೊ ಈ ಅಬ್ಡೋಮಿನಲ್ ಕ್ರಮ್ಸ್ ಅಂತಂದರೆ, ಸೊ ಇವು ಕ್ರಮ್ಸ್ ಅಂದರೆ ಪೇನ್, ಸೊ ನಿಮಗೆ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳಿದಾಗ ಕ್ರಮ್ಸ್ ಅಂತಂದರೆ ಪೇನ್. ಸೊ ಒಂದು ಪೇನ್ ಸ್ಟಾರ್ಟ್ ಆಗ್ತಂದ್ರೆ ಹೊಟ್ಟೆ ನೋವು, ಸ್ಟಮಕ್ ಪೇನು ಇರುತ್ತೆ, ಮತ್ತು ಈ ಅಬ್ಡೋಮಿನಲ್ ಕ್ರಮ್ಸ್ ಈ ಸ್ಟಮಕ್ ಸುತ್ತಮುತ್ತಲು ಒಂದು ಮಸಲ್ಸ್ ಅಂತ ಇರ್ತವೆ, ಸೊ ಮಸಲ್ಸ್ ಕೂಡ ನಿಮಗೆ ಏನಾಗತ್ತೆ ನೋವುತ್ತಿರ್ತದೆ, ಸೊ ಹಿಡ್ದಂಗೆ ಆಗತ್ತೆ. ಸೊ ಅಲ್ಲಿ ಕೂಡ ನೀವು ಅದನ್ನು ಅಬ್ಡೋಮಿನಲ್ ಕ್ರಮ್ಸ್ಗೆ ಸಹ ಈ ಒಂದು ಸಿರಪ್ಪನ್ನು ಯೂಸ್ ಮಾಡ್ಕೋಬೋದು. ಮತ್ತು ಪೇನ್ ಅಸೋಸಿಯೇಟೆಡ್ ವಿತ್ ಎಕ್ಸೆಸಿವ್ ಎಸಿಡಿಟಿ ಅಂತಂದರೆ, ಈಗ ಎಸಿಡಿಟಿ ಆಗ್ತಿರ್ತದೆ, ಎದೆ ಉರಿತಿರ್ತದೆ, ಮತ್ತು ಎಸಿಡಿಟಿ ಆಗ್ತಿರ್ತದೆ, ಮತ್ತು ಅಲ್ಸರ್ಸ್ ಆಗಿರ್ತಾವೆ. ಸೊ ಇದಕ್ಕೂ ಸಹ ನಾವು ಏನು ಮಾಡ್ಬೇಕು ಅಂದರೆ ಈ ಒಂದು ಸಿರಪ್ಪನ್ನು ಕೊಡ್ಬೋದು, ಅಂದರೆ ಎಕ್ಸೆಸಿವ್ ಎಸಿಡಿಟಿ ಆದಾಗೆಲ್ಲ ಈ ಒಂದು ಸಿರಪ್ಪನ್ನು ನೀವು ಕೊಡ್ಬೋದು. ಮತ್ತು ಒಂದು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಟ್ ಡಿಸೀಸಸ್, ಅದಕ್ಕೇನಾದ್ರು ತೊಂದರೆ ಇತ್ತಪ್ಪ, ಅದಕ್ಕೇನೋ ಪ್ರಾಬ್ಲಮ್ ಇತ್ತಪ್ಪ ಅಂದರೆ ಅದಕ್ಕೂ ಸಹ ಏನು ಮಾಡ್ಬೋದು, ಈ ಒಂದು ಸಿರಪ್ಪನ್ನು ಕೊಡ್ಬೋದು. ಮೂರು ಥರ ಕೊಡ್ಬೋದು, ಮೂರು ಯೂಸಸ್ ಅದಾವೆ. ಒಂದು ಸ್ಟಮಕ್ ಪೇನು, ಒಂದು ಆಬ್ಡೋಮಿನಲ್ ಕ್ರಮ್ಸ್, ಮತ್ತು ಎಸಿಡಿಟಿ ಜಾಸ್ತಿ ಆದಂಗಿಲ್ಲ, ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರ್ಯಾಕ್ಸು ಸಹ ಈ ಒಂದು ಸಿರಪ್ಪನ್ನು ಕೊಡ್ಬೋದು. ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಂತಂದರೆ, ಇದನ್ನು ಸ್ನೇಹಿತರು ಸಾಮಾನ್ಯವಾಗಿ ಏನು ಮಾಡ್ತಾರಪ್ಪ ಅಂದರೆ 5 mL ಸ್ಟ್ಯಾಂಡರ್ಡ್ ಡೋಸ್ ಬರೀತಾರೆ. ಸೊ 5 mL ಬೆಳಗ್ಗೆ ರಾತ್ರಿ ತೊಗೊಂತ ಬರ್ತಾರೆ, ಇಲ್ಲಿ ಅಥವಾ 2.5 mL ಬೆಳಗ್ಗೆ ರಾತ್ರಿ ತೊಗೊಂತ ಬರೀತಾರೆ. ಆದರೆ ಇವು ತೊಗೋಕ್ಕಿಂತ ಮುಂಚೆ ನೀವೇ ಸೆಲ್ಫ್ ಅಡ್ವೈಸ್ ತೊಗೊಳಿಕ್ಕೆ ಹೋಗ್ಬೇಡಿ. ನೀವೊಂದು ಡಾಕ್ಟ್ರ್ ಕಡೆಯಿಂದ ಅಂದರೆ ನಿಮ್ಮ ಇಲ್ಲಿ ಹೇಳ್ಬಿಟ್ಟಿದ್ದಾನೆ, ಟೇಕ್ ದ ಮೆಡಿಸಿನ್ ಇನ್ ದ ಡೋಸಸ್ ಆ್ಯಂಡ್ ಡ್ಯೂರೇಷನ್ ಆ್ಯಸ್ ಅ ಅಡ್ವೈಸರ್ ಬೈ ಯುವರ್ ಡಾಕ್ಟರ್. ಸೊ ಡಾಕ್ಟ್ರ್ ಸಲಹೆ ಮೇರೆಗೆ ಈ ಒಂದು ಸಿರಪ್ಪನ್ನು ನೀವು ಅದನ್ನು ಪರ್ಚೇಸ್ ಅಂದರೆ ಈ ಒಂದು ಯೂಸ್ ಮಾಡಿರಿ. ನಿಮಗೆ ಗೊತ್ತಿದ್ರು ಸಹ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತವೆ, ಯಾಕಂದರೆ ಮಕ್ಕಳ ಒಂದು ಸಂದರ್ಭ ಪರಿಸ್ಥಿತಿ ಏನಾಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ಎಮರ್ಜೆನ್ಸಿ ಅಂತ
ಸೊ ಡಾಕ್ಟ್ರಿಗೆ ತೋರಿಸೋದು ಉತ್ತಮ. ಮತ್ತು ಇದೊಂದು ಸೈಕ್ಲೋಪಾಮ್ ಸಸ್ಪೆನ್ಷನ್ ಸೊ ಟು ಬಿ ಟೇಕನ್ ವಿತ್ ದ ಫುಡ್, ಅಂದರೆ ಇದು ಖಾಲಿ ಹೊಟ್ಟೆ ತಗೋಂಥ ಒಂದು ಮೆಡಿಸಿನ್ಸ್ ಎಲ್ಲ ಸೈಕ್ಲೋಪಾಮ್ ಸಿರಪ್. ಸೊ ಇದು ಬಂದುಬಿಟ್ಟು ಫುಡ್ ಜೊತೆ ಅಂತಂದರೆ ಊಟ ಆದ ನಂತರ ಈ ಒಂದು ಸಿರಪ್ಪನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇದು ಒಂದು ಕಾಂಪೋಸಿಷನ್ ಬಂದ್ಬಿಟ್ಟು ಇನ್ನು ಈಗಾಗಲೇ ಸ್ಟಾರ್ಟಿಂಗ್ ಹೇಳಿದಾನೆ ಕಾಂಪೋಸಿಷನ್, ಇದರಲ್ಲಿ ಎರಡು ಕಾಂಪೋಸಿಷನ್ ಅದ, ಒಂದು ಡೈಸೈಕ್ಲೋಮಿನ್ ಮತ್ತೊಂದು ಸೈ ಮೆಥಿಕಾನ್. ಡೈಸೈಕ್ಲೋಮಿನ್ ಬಂದ್ಬಿಟ್ಟು 10 mg, ಸೊ ಸೈ ಮೆಥಿಕಾನ್ ಬಂದ್ಬಿಟ್ಟು ನಿಮಗೆ 40 mg ಸಿಗ್ತದೆ. ಇದೊಂದು ಸ್ಟ್ಯಾಂಡರ್ಡ್ ಒಂದು ಏನದ ಕಾಂಪೋಸಿಷನ್ ಅಂತಾರೆ. ಸೊ ಇದು ಏನು ಕೆಲಸ ಮಾಡ್ತಾವಪ್ಪ ಅಂದರೆ ನಿಮ್ಗೆ ನಾರ್ಮಲಾಗಿ ಗೊತ್ತೋ ಹೊಟ್ಟೆ ನೋವು ಅಂತ ಗೊತ್ತಿದೆ, ಆದರೆ ಸೊ ಕಂಟೆಂಟ್ ಎದಕ್ಕೆ ಕೊಡ್ತಾರಪ್ಪ ಅಂದರೆ ಎದಕ್ಕೆ ಕೊಡ್ತಾರಪ್ಪ ಅಂತಂದರೆ ಒಂದು ಸೊ ಡೈಸೈಕ್ಲೋಮನ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಡೈಸೈಕ್ಲೋಮನ್ ಬಂದುಬಿಟ್ಟು ನಿಮಗೆ ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಏಜೆಂಟ್ ಅಂತ ಕರೀತಾರೆ. ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಅದು ಡೈಸೈಕ್ಲೋಮನ್. ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಏಜೆಂಟ್ ಅಂದರೆ ಈ ಸ್ಟಮಕ್ ಪೇನ್ ಅಂತಾರೆ, ಸ್ಪ್ಯಾಸಮ್ ಅಂತಂದರೆ ಪೇನ್. ಸೊ ಏನಾದರೂ ನಮ್ಮ ಹೊಟ್ಟೆಯಲ್ಲಿ ಸುತ್ತಮುತ್ತಲು ಏನಾದರೂ ಪೇನ್ ಸ್ಟಾರ್ಟ್ ಆಗ್ತಿದ್ರೆ, ಮಸಲ್ ಪೇನ್ ಆಗ್ತಿದ್ರೆ, ಸೊ ಆ ಒಂದು ಕೆಟಗರಿ ಡೈಸೈಕ್ಲೋಮಿನ್ ಬರುತ್ತೆ. ಸೊ ಡೈಸೈಕ್ಲೋಮಿನ್ ಯಾವುದೇ ಇರಲಿ ಅದು ಒಂದು ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಏಜೆಂಟ್ ಅಂತ ಕರೀತಾರೆ. ಆ ಒಂದು ಕೆಟಗರಿಯಲ್ಲಿ ಈ ಒಂದು ಕಂಟೆಂಟ್ ಬರುತ್ತೆ. ಮತ್ತು ಸೈ ಮೆಥಿಕಾನ್, ಸೊ ಸೈ ಮೆಥಿಕಾನ್ ಕೂಡ ಇದು ಕಂಡು ಇದು ಒಂದು ಕೆಟಗರಿ ಬಂದ್ಬಿಟ್ಟು ಆ್ಯಂಟಿ ಫೋಮಿಂಗ್ ಮೆಡಿಸಿನ್. ಸೊ ಆ್ಯಂಟಿ ಫೋಮಿಂಗ್ ಮೆಡಿಸಿನ್ಸ್ ಅಂದರೆ ಈಗ ಫೋಮಿಂಗ್ ಅಂದರೆ ಬಬಲ್ಸ್ಗಳು ಆಗ್ತದೆ, ಸೊ ಸೊ ಎಸಿಡಿಟಿ ಹೆಚ್ಚಾಗ್ತದಲ್ಲ, ಸೊ ದೇಹದಲ್ಲಿ ಏನಾಗ್ತದೆ ಎಸಿಡಿಟಿ ಹೆಚ್ಚಾದಂಗೆಲ್ಲ, ಸೊ ನಿಮ್ಗೆ ಪೇನ್ ಸ್ಟಾರ್ಟ್ ಆಗುತ್ತದೆ. ಸೊ ಪೇನ್ ಸ್ಟಾರ್ಟ್ ಆದಾಗ ಸೊ ಅವಾಗ ಆ್ಯಂಟಿ ಫೋಮಿಂಗ್ ಮೆಡಿಸಿನ್ ಕೊಟ್ಟರೆ ಏನಾಗುತ್ತೆ ಅದು ಕಡಿಮೆ ಆಗ್ತದೆ, ಬಬಲ್ಸ್ ಆಗೋದು ಏನು ಮಾಡೋದು ತಡೀತದೆ. ಅದಕ್ಕೆ ಇದು ಸೈ ಮೆಥಿಕಾನ್ ಆ್ಯಂಟಿ ಫಾರ್ಮಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ. ಮತ್ತು ಡೈಸೈಕ್ಲೋಮಿನ್ ಆ್ಯಂಟಿ ಸ್ಪ್ಯಾಸ್ಮೋಟಾಗಿ ಆ್ಯಂಟಿ ಸ್ಪ್ಯಾಸ್ಮೋಟಿಕ್ಕಾಗಿ ಈ ಒಂದು ಏಜೆಂಟಾಗಿ ಕೆಲಸ ಮಾಡ್ತದೆ ಡೈಸೈಕ್ಲೋಮಿನ್ ಬಂದ್ಬಿಟ್ಟು. ಮತ್ತು ಇದ್ರ ಸೈಡ್ ಎಫೆಕ್ಟ್ ನೋಡೋದಾದ್ರೆ ಸೊ ಒಂದು ಕಾಮನ್ ಸೈಡ್ ಎಫೆಕ್ಟ್ ನಾಸಿಯಾ, ವಾಮಿಟಿಂಗ್, ಬ್ಲಡ್ ವಿಸನ್, ಡ್ರೌಸಿನೆಸ್, ನರ್ವಸ್ನೆಸ್, ಸೊ ಕಾನ್ಸ್ಟಿಪೇಷನ್, ಡಯೂರಿಯಾ, ಬರ್ಪಿಂಗ್, ಲಾಸ್ ಆಫ್ ಎಪಿಟೈಟ್. ಸೊ ಇಲ್ಲಿ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಅಂತ ಅನ್ಕೊತೀನಿ. ಸೊ ನಿಮಗೆ ಬರ್ಪಿಂಗ್ ಅಂತಂದರೆ ಗೊತ್ತಿಲ್ಲ, ಬರ್ಪಿಂಗ್ ಅಂತಂದರೆ ಆ್ಯಂಟಾಸಿಡ್ ಆ್ಯಸಿಡ್ ರಿಫ್ಲೆಕ್ಸ್ ಅಂತಂದರೆ ಹುಳಿ ತೆಗೆ ಬರ್ತದೆ, ಡರ್ಕಿ ಬರ್ತದೆ ಅಂತಾರೆ. ಸೊ ಅಂತ ಆ ಒಂದು ಮೀನಿಂಗ್ ಆ ಒಂದು ಅರ್ಥಕ್ಕೆ ಏನಾಗುತ್ತೆ ಬರ್ಫಿಂಗ್ ಅಂತ ಕರೀತಾರೆ. ಬರ್ಫಿಂಗ್ ಅಂದರೆ ಹುಳಿ ತೆಗೆ ಡರ್ಕಿ ಅಂತಾರಲ್ಲ, ಸೊ ಆ ರೀತಿ ಒಂದು ಬರ್ಪಿಂಗ್ ಆಗುತ್ತೆ ಈ ಒಂದು ಸೈಡ್ ಎಫೆಕ್ಟ್ ಈ ಒಂದು ಸಿರಪ್ ತೊಗೊಳ್ಳೋದ್ರಿಂದ. ಮತ್ತು ಸೇಫ್ಟಿ ಅಡ್ವೈಸ್ ನೋಡಿದ್ರೆ ಅಂದರೆ ಸೊ ಏನೆಲ್ಲ ಸೇಫ್ಟಿ ತೊಗೋಬೇಕು ಈ ಒಂದು ಸಿರಪ್ಪನ್ನು ತೊಗೊಳ್ಬೇಕಂದ್ರೆ, ಸೊ ಅವಾಯ್ಡ್ ಗ್ಯಾಸ್ ಪ್ರೊಡ್ಯೂಸಿಂಗ್ ಫುಡ್ಸ್ ಟು ಯುವರ್ ಚೈಲ್ಡ್ ಸಚ್ ಆಸ್ ಬೀನ್ಸ್, ಆನಿಯನ್ಸ್, ಕ್ಯಾರೆಟ್ಸ್, ರೆಸಿನ್ಸ್, ಬನಾನಾ. ಅಂತಂದರೆ ಈ ಒಂದು ಗ್ಯಾಸ್ ಆಗುವಂಥ ಒಂದು ಫುಡ್ಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇವನ್ನ ಯಾವ ತೊಗೊಳಿಕ್ಕೆ ಹೋಗ್ಬಿಡೋದು ಗ್ಯಾಸಿಂದ ನಿಮಗೆ ಪೇನ್ ಸ್ಟಾರ್ಟ್ ಆಗ್ತದೆ ಅಂತಂದಲ್ಲ. ಸೊ ನಿಮಗೆ ಅದಕ್ಕೆ ಈ ಒಂದು ಸೇಫ್ಟಿ ಡಸ್ಟ್ ಹೋಗ್ಬೇಕು, ಇವನ್ನ ಯಾವುದು ತಿನ್ನಲಿಕ್ಕೆ ಹೋಗ್ಬಿಡೋದು ಮಕ್ಕಳು. ಸೊ ಇದರಿಂದ ನನಗೆ ಮತ್ತೆ ಜಾಸ್ತಿ ಆಗ್ತದೆ ಪೇನ್ ಅಂತ ಹೇಳ್ತದೆ. ಮತ್ತು ಈ ಫೈಬರ್ ಫುಡ್ಸ್, ಸೊ ನಾರಿನಾಂಶ ಇರುವಂಥ ಒಂದು ಫುಡ್ಸನ್ನು ನೀವು ತಿನ್ನಬೇಕಾಗತ್ತೆ. ಸೊ ಫೈಬರ್ ಫುಡ್ಸ್ ಅಂತಂದರೆ ಇವು ತಪ್ಪಲ ಬೊಳೆ ಕೂಡ ನಿಮಗೆ ಗಜ್ಜರಿ, ತಪ್ಪಲ ಬೊಳೆ, ಮೂಲಂಗಿ, ಸೊ ಈ ರೀತಿ ಫೈಬರ್ ಇರುವಂಥ ಹೆಚ್ಚಿನ ನಾರಿನಾಂಶ ಇರುವಂಥ ಫುಡ್ಗಳನ್ನು ನೀವೇನು ತಿನ್ನಿರಿ. ಮತ್ತು ಇನ್ಫಾರ್ಮ್ ಯುವರ್ ಡಾಕ್ಟರ್ ಇಫ್ ಯು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸಿವಿಯರ್ ಆರ್ ಲಾಂಗ್ ಲಾಸ್ಟಿಂಗ್ ಪೇನ್ ಇನ್ ಯುವರ್ ಸ್ಟಮಕ್. ಅಂದರೆ ಈಗ ಸಾಮಾನ್ಯವಾಗಿ ಕಾಮನ್ ಹೊಟ್ಟೆ ನೋವಿಗೆ ಏನು ಮಾಡ್ತಾರಪ್ಪ ಅಂತಂದರೆ ನಾರ್ಮಲಾಗಿ ಪೇನ್ ಕಿಲ್ಲರ್ ಗುಳಿಗೆ ಕೊಡ್ತಾರೆ. ಸೊ ಇನ್ ಕೇಸ್ ನಿಮಗೆ ಆ ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡಾಗ ನಿಮಗೆ ಆ ಒಂದು ಕಡಿಮೆ ಆಗಲಿಲ್ಲಪ್ಪ ಅಂದರೆ ಆ ಒಂದು ನೋವು ಪೇನ್ ಆಯ್ತಂದರೆ ನೀವು ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ ಮೊದಲಿಗೆ. ಸೊ ಮೊದಲಿಗೆ ನೀವು ಡಾಕ್ಟ್ರಿಗೆ ತಿಳಿಸ್ ಡಾಕ್ಟರ್ ನಾವು ಈ ರೀತಿ ನಾವು ಮೆಡಿಸಿನ್ ತೆಗೆದುಕೊಂಡಿದ್ದು ಪೇನ್ ಕಿಲ್ಲರ್ ಸ್ಟಮಕ್ ಪೇನ್ ಅದು ಸ್ಟಮಕ್ ಪೇನ್ ತೆಗೆದುಕೊಂಡಾಗ ಅದು ಕಡಿಮೆ ಆಗಿಲ್ಲ. ಅದಕ್ಕಾಗಿ ಅದಕ್ಕಾಗಿ ನಾವು ಏನು ಏನು ಮಾಡೋದು ಅಂದರೆ ಲಾಂಗ್ ಲಾಸ್ಟಿಂಗ್ ಅಥವಾ ಪೇನ್ ಇತ್ತು ಸಮಯಲ್ಲ ಭಾಳ ದಿನ ಇತ್ತಂದ್ರೆ ಪೇನ್. ಸೊ ನೀವು ಬಿಫೋರ್ ಏನು ಮಾಡಿ ಡಾಕ್ಟ್ರಿಗೆ ನೀವು ಹೇಳಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ, ಏನಾದ್ರು ಡೌಟ್ಗಳಿದ್ರು ಸಹ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಮತ್ತೆ ಮತ್ತೊಂದರಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನ ಭವಂತು.